ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ವೀರ್ ಮತ್ತೆ ಸುಜುಕ ಸಾಧುಗಳ ವೇಷದಲ್ಲಿ ಇರ್ತಾರೆ. ಒಂದು ಗೂಳಿ ಬಂದು ಅವ್ರ ಮೇಲೆ ಪ್ರಹಾರ ನಡೆಸುತ್ತೆ. ಆಗ ವೀರ್ ಅದನ್ನ ಇಬ್ಭಾಗ ಮಾಡಿ ಸಾಯಿಸ್ಬಿಡ್ತಾನೆ. ಆಗ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ಇವನು ಕ್ಷತ್ರಿಯ ಅಂತ. ಇದನ್ನ ಕೇಳಿ ಎಲ್ರೂ ದಂಗಾಗ್ಬಿಡ್ತಾರೆ. ಈಗ ಮುಂದಿನ ಕಥೆ. ಯಾವ ಸನ್ಯಾಸಿನೋ ಇಷ್ಟೊಂದು ಶಕ್ತಿಶಾಲಿಯಾಗಿರೋಕೆ ಸಾಧ್ಯ ಇಲ್ಲ, ನೀನು ಕ್ಷತ್ರಿಯನೇ ಇರಬೇಕು. ನೀನ್ ಹೇಳಿದ್ ನಿಜ, ಸನ್ಯಾಸಿಗಳು ಪೂಜೆ ಪುನಸ್ಕಾರ ಮಾಡಕಿರೋರು, ಅವರಲ್ಲಿ ಇಷ್ಟೊಂದು ಸಾಮರ್ಥ್ಯನ? ನಾನು ಸನ್ಯಾಸಿನೇ, ಆತ್ಮರಕ್ಷಣೆಗೋಸ್ಕರ ಯಾರ್ ಬೇಕಾದ್ರೂ ಆಯುಧನ ಎತ್ಕೋಬಹುದು. ಪ್ರಾಣ ಕಾಪಾಡ್ಕೊಳ್ಳೋ ಸಮಯ ಬಂದಾಗ ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಸಾಮರ್ಥ್ಯನು ಹೆಚ್ಚಾಗುತ್ತೆ. ಹೌದಾ? ಹಾಗಾಗುತ್ತಾ? ನನಗಿದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾವು ಪ್ರಾಣನ ತೆಗೆಯೋರು. ವೀರ್ನ ಕಣ್ಣಲ್ಲಿ ರಕ್ತ ಕುದಿಯತ್ತೆ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾರೋ ನಮ್ಮ ತಂಡದ ಜನರನ್ನ ಕೊಲ್ತಾ ಇದ್ದಾರೆ. ಆ ಕೊಲೆಗಾರ ನಿಮ್ಮಲ್ಲೇ ಇದ್ದಾರೆ. ನಾನು ಆದಷ್ಟು ಬೇಗ ಅವನನ್ನ ಹುಡುಕಿ ಸಾಯಿಸ್ತೀನಿ. ಸುನಾಮಿ ಆ ಸಾಧುನ ಕರ್ಕೊಂಡು ಹೊರಟು ಹೋಗ್ತಾನೆ. ಹಳ್ಳಿಯ ಕೆಲವರು ವೀರ್ನ ಶೌರ್ಯ ನೋಡಿ ಹೊಗಳ್ತಾರೆ, ಇನ್ ಕೆಲವರು ಕಕ್ಕಾಬಿಕ್ಕಿ ಆಗಿರ್ತಾರೆ. ನಾವು ಕೂಡ ಸುನಾಮಿ ಹಿಂದೆ ಹೋಗ್ಬೇಕು, ಸಾಧು ಮಹಾರಾಜರನ್ನ ಬಾದಲ್ನ ರಕ್ಷಣೆ ಮಾಡಿ ಬಿಡುಗಡೆಗೊಳಿಸ್ಬೇಕು. ನನ್ನನ್ ಕೇಳಿದ್ರೆ ಆ ಸುನಾಮಿ ಕತ್ತನ್ನ ಈಗ್ಲೇ ಕತ್ತರಿಸ್ಬಿಡ್ಬೇಕು. ಇಲ್ಲ, ಇನ್ನ ಸ್ವಲ್ಪ ಸಮಯ ಕಾಯ್ಬೇಕು ಸುಜುಕ. ಆಮೇಲೆ ಸುನಾಮಿಗೆ ನರಕ ದರ್ಶನ ಮಾಡ್ಸೋಣ. ಹಳ್ಳಿ ಜನರೆಲ್ಲ ನಮ್ ಕಡೆನೆ ನೋಡ್ತಾ ಇದ್ದಾರೆ. ಹೌದು, ನಾವ್ ಇಲ್ಲಿಂದ ಸುಮ್ನೆ ಹೊರಟು ಹೋಗೋಣ. ವೀರ್ ಮತ್ತೆ ಸುಜುಕ ಕಮಂಡಲ ಹಿಡಿದು ಮುಂದೆ ನಡೀತಾರೆ. ಆ ಹಳ್ಳಿಯಲ್ಲಿ ಕೆಲವು ಯುವಕರು ಆ ದರೋಡೆಕೋರರ ಸಹವಾಸದಿಂದ ಕೆಟ್ಟ ಹೋಗಿರ್ತಾರೆ. ಸದಾ ನಶೆಯಲ್ಲಿರ್ತಾರೆ. ಅವರಿಗೆ ವೀರ್ ಬಗ್ಗೆ ಏನೂ ವಿಚಾರ ಗೊತ್ತಿಲ್ಲ. ಅವರು ವೀರ್ನ ಒಬ್ಬ ಸಾಮಾನ್ಯ ಸಾಧು ಅನ್ಕೊಂಡಿದ್ದಾರೆ. ನೀವೆಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಸನ್ಯಾಸಿ ಮುಂದೆ ಹೋಗು, ಇಲ್ಲ ಕತ್ತರ್ಸಾಕ್ಬಿಡ್ತಾರೆ. ಸನ್ಯಾಸಿಗಳು ಸಾವಿಗೆ ಹೆದರಲ್ಲ. ನಿಮ್ಮಂತ ಯುವ ಜನತೆನ ಸರಿಯಾದ ದಾರಿಗೆ ತರದೆ ಸನ್ಯಾಸಿಗಳ ಕೆಲಸ. ಈಗ ನೀನು ಇಲ್ಲಿಂದ ಸುಮ್ನೆ ಹೋಗ್ತೀಯಾ, ಇಲ್ಲ ನಿನ್ನ ನಾವು ದಾರಿಗೆ ತರಬೇಕಾ? ವೀರ್ ಹಾಗೆ ಮುಗುಳ್ ನಗ್ತಾ ಮುಂದೆ ನಡೀತಾನೆ. ವೀರ್, ಅವ್ರನ್ ಸುಮ್ನೆ ಯಾಕ್ ಬಿಟ್ಟೆ ನೀನು? ಹಾಗೆ ನೋಡ್ತಾ ಇರು, ಮೊದಲು ನಾವ್ ಈ ಊರಿನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಆಮೇಲೆನೆ ನಾವು ಸರಿಯಾದ ನಿರ್ಧಾರ ತಗೊಳಕ್ಕೆ ಸಾಧ್ಯ ಆಗೋದು. ವೀರ್ ಮತ್ತೆ ಸುಜುಕ ಮುಂದುವರಿತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಹೆಂಗಸರಿಗೆ ಈ ಹಳ್ಳಿ ಅಸುರಕ್ಷಿತವಾಗಿರುತ್ತೆ. ಆ ಸುನಾಮಿ ಎಲ್ಲಾ ಯುವಕರನ್ನ ಹುಡುಗರನ್ನ ನಶೆಯಲ್ಲಿ ಮುಳುಗಿಸಿರ್ತಾನೆ. ಸದಾ ಕುಡಿದು ಮನೆ ಹೆಂಗಸರಿಗೆ ಹೊಡಿತಿರ್ತಾರೆ. ವೀರ್, ಇಲ್ಲಿ ಬರೀ ಸಾಧುಗಳಿಗೆ ಮಾತ್ರ ಅಲ್ಲ, ಹೆಂಗಸರ ಮೇಲೆ ಎಂಥ ಅತ್ಯಾಚಾರ ಆಗ್ತಿದೆ ನೋಡು. ನನಗನ್ನಿಸ್ತಿದೆ ಎಲ್ರನ್ನು ಈಗ್ಲೇ ಸಾಯಿಸ್ಬಿಡೋಣ ಅಂತ. ವೀರ್ ಏನೋ ಹೇಳ್ಬೇಕು ಅಂತಿರ್ತಾನೆ. ಅಷ್ಟರಲ್ಲೇ ಅಲ್ಲಿದ್ದ ಕೆಲವರು ಹುಡುಗರು ಇವರ ಮೇಲೆ ಕೊಚ್ಚೆನ ಎಸಿತಾರೆ. ಆ ಕೊಚ್ಚೆ ವೀರ್ನ ಮುಖದ ಮೇಲೆ ಬೀಳತ್ತೆ. ಆ ಹುಡುಗರೆಲ್ಲ ಜೋರ್ ಜೋರಾಗಿ ನಗ್ತಿರ್ತಾರೆ. ನಿಮ್ಮಂತ ಸನ್ಯಾಸಿಗಳಿಗೆ ಅರ್ಥನೇ ಆಗಲ್ವಾ? ಎಷ್ಟು ಸಲ ನಿಮ್ಗೆ ಹೇಳೋದು ದೇವಸ್ಥಾನದಿಂದ ಆಚೆ ಬರಬೇಡಿ ಅಂತ? ಸುತ್ತಾಡೋ ಶೋಕಿ ಅಷ್ಟೊಂದಿದ್ರೆ ಈ ಊರನ್ನ ಬಿಟ್ಟು ಹೋಗಿ. ಆದ್ರೆ ನಿಮ್ಗೆ ನೀವ್ ಇಲ್ಲೇ ಇರ್ಬೇಕು, ಇದ್ದು ನಮಗೆ ತೊಂದರೆ ಕೊಡ್ಬೇಕು ಅಲ್ವಾ? ಈಗ ಇಲ್ಲಿಂದ ಬೇಗ ಹೋಗ್ತಾ ಇರ್ಬೇಕು. ವೀರ್, ಇವರಿಷ್ಟು ಕೆಟ್ಟದಾಗ ನಡ್ಕೋತಾ ಇದಾರೆ, ನೀನ್ ಯಾಕೆ ಸುಮ್ನಿದ್ಯಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಮೌನ ತುಂಬಾ ಬಲಿಷ್ಠವಾದ ಆಯುಧ. ನೀನ್ ಸುಮ್ನೆ ನೋಡ್ತಾ ಇರು, ಈಗ ಅರಮನೆ ಕಡೆ ಹೋಗೋಣ ಬಾ. ನಿನ್ನ ನೋಡಿದ್ರೆ ನಂಗೆ ತುಂಬಾ ಚಿಂತೆ ಆಗ್ತಾ ಇದೆ. ಹೆದರ್ಬೇಡ ವೀರ್, ನಾ ಮುಂಚಿನ ತರ ಹೆದರ್ಕೊಂಡಿರೋ ಸುಜುಕ ಅಲ್ಲ. ವರ್ಷಾನ್ ಗಟ್ಲೆಯಿಂದ ನಿನ್ ಜೊತೆ ಇದೀನಿ. ನಿನ್ ಸಹವಾಸ ಮಾಡಿದ್ಮೇಲೆ ನಿನ್ ಗುಣ ಒಂಚೂರಾದ್ರೂ ಬರ್ಬೇಕಲ್ವಾ? ಇಬ್ರು ಹೀಗೆ ಮಾತಾಡ್ತಾ ಮುಂದುವರಿತಾರೆ. ಈ ಕಡೆ ವಾಸೆಪುರ್ನಲ್ಲಿ ರಾಣಿ ರೂಪವತಿಗೆ ಹುಷಾರಿಲ್ಲ. ರಾಜ ರತನ್ ಸಿಂಗ್ ಮತ್ತೆ ವೈದ್ಯರು ಮಾತಾಡ್ತಾ ಇದ್ದಾರೆ. ವೈದ್ಯರೇ, ಈಗ ಏನ್ ಮಾಡೋದು? ಮಹಾರಾಜರೇ, ದಯವಿಟ್ಟು ನೀವು ತುಂಬಾ ಚಿಂತೆ ಮಾಡಬೇಡಿ. ಮಹಾರಾಣಿ ಆದಷ್ಟು ಬೇಗ ಹುಷಾರಾಗ್ತಾರೆ. ಆದ್ರೆ ಅವಳು ಹುಚ್ಚುಚ್ಚಾಗಿ ಮಾತಾಡಕ್ ಶುರು ಮಾಡಿದಾಳೆ. ವೀರ್ ಹೋದ್ಮೇಲೆ ಆ ದುಃಖದಿಂದ ಅವರ ಮಾನಸಿಕ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಆದ್ರೆ ನೀವು ಚಿಂತೆ ಮಾಡಬೇಡಿ, ಅವರು ಬಹಳ ಬೇಗ ಹುಷಾರಾಗ್ತಾರೆ. ವೀರನ್ನ ವಾಪಸ್ ಕರ್ಸಿದ್ರೆ ಆ ಊರಿನ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ. ಅವನನ್ನ ವಾಪಸ್ ಕರ್ಸಿಲ್ಲ ಅಂದ್ರೆ ಇಲ್ಲಿ ಮಹಾರಾಣಿಯವರ ಸ್ಥಿತಿ ತುಂಬಾ ಗಂಭೀರ ಆಗುತ್ತೆ. ಏನಾದ್ರೂ ಯೋಚನೆ ಮಾಡಿ ಬಹಳ ಬೇಗ ಒಂದು ಉಪಾಯ ಹುಡುಕಣ. ರಾಣಿ ಮಲಗ್ತಾಳೆ, ವೈದ್ಯರು ಕೂಡ ಅಲ್ಲಿಂದ ಹೊರಡ್ತಾರೆ. ಆದ್ರೆ ರಾಜ ಮಾತ್ರ ಪ್ರಶ್ನೆಗಳೊಡನೆ ಚಿಂತಿತನಾಗಿರ್ತಾನೆ. ಅದೇ ಈ ಕಡೆ, ಸುಜುಕ, ನಾವೀಗ ನಮ್ಮ ಚಮತ್ಕಾರಿ ಶಕ್ತಿಗಳನ್ನ ಉಪಯೋಗಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ವೀರ್, ನನ್ಗನ್ನಿಸ್ತಿಲ್ಲ ಈಗ್ಲೇ ಈ ಜಾದು ಶಕ್ತಿಗಳನ್ನೆಲ್ಲ ಉಪಯೋಗಿಸ್ಬೇಕು ಅಂತ. ಇದನ್ನ ಇವತ್ತೇ ಮುಗಿಸ್ಬೇಕಾಗತ್ತೆ, ಈಗ ಮಾಯ ಆಗಿ ಏನೂ ಉಪಯೋಗ ಇಲ್ಲ. ಸರಿ, ನಾವು ಅದೃಶ್ಯ ಆಗ್ದೇನೆ ಅರಮನೆ ಒಳಗೆ ಹೋಗೋಣ. ಆದ್ರೆ ಒಳಗ್ ಹೋಗಕ್ಕೆ ನಮ್ಗೊಂದು ಹಗ್ಗ ಬೇಕಲ್ಲ, ಏನ್ ಮಾಡೋದು? ತಲೆಗೆ ಕಟ್ಟಿರೋ ಪಗಡಿ ಸಹಾಯದಿಂದ ಆಗತ್ತೆ. ಒಳ್ಳೆ ಉಪಾಯನೇ ಹೇಳ್ದೆ. ಡಕಾಯಿತ್ರೆಲ್ಲ ಬಾಗಿಲು ಮುಂದೆನೆ ಕಾವಲ್ ನಿಂತಿದ್ದಾರೆ.
ವೀರ್ ಮತ್ತೆ ಸುಜುಕಾ ಇಬ್ರು ಹವೇಲಿ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಗ್ಗದ ಸಹಾಯದಿಂದ ಮೇಲ್ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಮೇಲೆ ಒಂದು ಕಿಟಕಿ ತೆಗೆದಿದೆ, ಅಲ್ಲಿಂದ ನಾವು ಒಳಗ್ ಹೋಗ್ಬೋದು. ಹೌದು, ಆದ್ರೆ ನಾವು ಅಲ್ಲಿ ತನಕ ಹೋಗ್ಲೇಬೇಕು. ವೀರ್ ಮತ್ತೆ ಸುಜುಕಾ ಹಾಗೆ ಮೇಲ್ ಹತ್ತಿ ಕಿಟಕಿ ಒಳಗಿಂದ ಹವೇಲಿ ಒಳಗ್ ಹೋಗ್ತಾರೆ. ಆಗ್ಲೇ ಒಬ್ಬ ಡಕ್ಕಾಯ್ತ ಅವರಿಬ್ರನ್ನ ನೋಡ್ಬಿಡ್ತಾನೆ. ನೋಡಿ ಜೋರಾಗಿ ಕೂಗ್ ಬಿಡ್ತಾನೆ. ಕಳ ಕಳ ಕಳ, ಅವ್ನ್ ನಮ್ಮನ್ ನೋಡ್ಬಿಟ್ಟ ಅನ್ಸುತ್ತೆ. ಹೌದು, ಡಕಾಯ್ತ ಆಗ್ಬಿಟ್ಟು ಅಮಾಯಕಂತರ ನಾಟಕ ಮಾಡ್ತಾ ಇದ್ದಾನೆ, ನಮ್ಮನ್ನ ಕಳ್ಳ ಅನ್ಬಿಟ್ಟ. ಇಬ್ರು ಜೋರಾಗಿ ನಗ್ತಾರೆ. ಆಗ್ಲೇ ಯಾರೋ ನಡ್ಕೊಂಡ್ ಬರ್ತಾರೋ ಸದ್ದು ಕೇಳತ್ತೆ. ಆಗ್ಲೇ ವೀರ್ ಗೊತ್ತಾಗತ್ತೆ ಯಾರೋ ನಡ್ಕೊಂಡ್ ಬರ್ತಾ ಇರೋದು. ಇಬ್ರು ಬೇಗ ಬಚ್ಚಿಟ್ಕೋತಾರೆ. ಆಗ್ ನೋಡ್ತಾರೆ ಅವ್ರು ಯಾವ ಕೊಠಡಿನಲ್ಲಿದ್ದಾರೋ ಅಲ್ಲಿ ಹಳೆ ಸಾಮಾನುಗಳನ್ನೆಲ್ಲ ಗುಡ್ಡೆ ಹಾಕಿರ್ತಾರೆ. ಇಬ್ರು ಅಲ್ಲೇ ಬಚ್ಚಿಟ್ಕೋತಾರೆ. ಆಚೆಯಿಂದ ಇಬ್ರು ಡಕಾಯಿತ್ರು ಬಂದೂಕು ತಗೊಂಡು ಬರ್ತಾರೆ. ವೀರ್ ಮತ್ತೆ ಸುಜುಕಾನ ಹುಡುಕ್ತಾರೆ. ಅವರಿಬ್ರು ಹಿಂದೆ ತಿರುಗೋಷ್ಟ್ರಲ್ಲಿ ಸುಜುಕಾ ಮತ್ತೆ ವೀರ್ ಅವ್ರ ಕಾಲ್ನ ಹಿಡಿದು ಎಳಿತಾರೆ. ಅವ್ರ ಬಾಯಿ ಮುಚ್ಚಿ ಕತ್ ಹಿಚ್ಚಕ್ ಬಿಡ್ತಾರೆ. ಆ ಇಬ್ರು ಡಕಾಯಿತ್ರು ಸತ್ ಹೋಗ್ತಾರೆ. ಇನ್ಯಾರ್ಯಾರು ಬೇರೆಯವ್ರು ಬರಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡೋಣ. ಇರು, ಇನ್ನೂ ಒಂದ್ ಕೆಲ್ಸ ಬಾಕಿ ಇದೆ. ವೀರ್ ಅವರಿಬ್ರ ಹೆಬ್ಬೆರಳನ್ನ ಕತ್ತರಿಸ್ಬಿಡ್ತಾನೆ. ಅವರಿಬ್ರು ಅಲ್ಲಿಂದ ಓಡ್ತಾರೆ. ಇಷ್ಟಾದ್ಮೇಲೆ ಉಳಿದ ಡಕಾಯಿತ್ರು ಅಲ್ಲಿಗೆ ಬರ್ತಾರೆ. ಬಂದು ನೋಡಿದಾಗ ಇಬ್ರು ಡಕಾಯಿತ್ರು ಸತ್ತಿರ್ತಾರೆ, ಇಬ್ಬರ ಹೆಬ್ಬೆರಳು ಕತ್ತರಿಸಿರುತ್ತೆ. ಅವ್ರುಗಳು ಬೇಗ ಬೇಗ ಓಡಿ ಕೆಳಗಡೆ ಸುನಾಮಿ ಇದ್ದ ಜಾಗಕ್ಕೆ ಬರ್ತಾರೆ. ಏನಾಯ್ತು, ಯಾಕೆ ಇಷ್ಟೊಂದು ನಡಕ್ತಾ ಇದ್ದೀರಾ? ಬೆರಳು ಕತ್ತರಿಸೋನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾನೆ. ಏನ್ ಕುಡ್ದಿದ್ಯಾ? ನಾನ್ ಹೇಳ್ತಾ ಇರೋದ್ ನಿಜ, ಅವನು ಇಲ್ಲಿವರೆಗೂ ಬಂದಿದ್ದಾನೆ. ನಿನ್ ಗೊತ್ತಿಲ್ವಾ ಇಲ್ಲಿ ಜನ ಸುನಾಮಿನ ಕಂಡ್ರೆ ಎಷ್ಟ್ ಹೆದರ್ತಾರೆ ಅಂತ? ಇಲ್ಲಿಗ್ ಬರೋ ಧೈರ್ಯ ಯಾರಿಗೋ ಇದೆ? ನೀವೇ ಒಂದ್ಸಲ ಬಂದು ನಿಮ್ ಕಣ್ಣಾರೆ ನೋಡಿ. ಸುನಾಮಿ ಆ ಜೊತೆಗಾರನ ಜೊತೆ ಹೋಗ್ತಾನೆ. ಆ ಕೊಠಡಿಯಲ್ಲಿ ಬಿದ್ದ ಶವಗಳನ್ನ ನೋಡಿ ಎಚ್ಚೆತ್ಕೋತಾನೆ. ಈ ಬೆರಳು ಕತ್ತರಿಸೋನು ಇಲ್ಲಿವರೆಗೂ ಬಂದ್ಬಿಟ್ನ, ಈಗ ಜ್ವಾಲಾ ಸಿಂಗ್ ನಾಯಕರಿಗೆ ಹೇಗ್ ಮುಖ ತೋರಿಸ್ಲಿ? ನಡಿ, ಎಲ್ಲರಿಗೂ ವಿಷಯ ತಿಳ್ಸೋಣ. ಅವನನ್ನ ಇವತ್ತು ಹಿಡಿಲೇಬೇಕು. ಅವನು ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಈ ವಿಚಾರ ಪೂರ್ತಿ ಹವೇಲಿಗೆ ಹರಡ್ಬಿಡತ್ತೆ. ಹೋಗ್ತಾ ಹೋಗ್ತಾ ಸರ್ದಾರನ್ ಹತ್ರನೂ ತಲುಪತ್ತೆ. ಸುನಾಮಿ, ಅವನು ಇಲ್ಲಿ ತನಕ ಬಂದಿದ್ದಾನೆ ಅಂದ್ರೆ ನೀನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ನಾಯಕರೇ, ನನಗೊಂದು ಕೊನೆ ಅವಕಾಶ ಕೊಡಿ. ನಿಮ್ಗೆ ಗಾದೆ ಮಾತು ಗೊತ್ತಿದೆಯಲ್ಲ, ಕತ್ತೆ ಕಿರ್ಬಂಗೆ ಸಾವು ಬಂದ್ರೆ ಅದು ಊರ್ ಕಡೆ ಓಡುತ್ತೆ ಅಂತ. ಅವನು ಅಲ್ಲೇ ಇದ್ದಾನೆ, ಸಹಾಯಕ್ಕೋಸ್ಕರನೇ ಇಲ್ಲಿಗ್ ಬಂದಿದ್ದಾನೆ ಅನ್ಸುತ್ತೆ. ಸರಿ, 2 ಗಂಟೆ ಒಳಗೆ ಅವನನ್ನ ಬಂಧಿಸಿ ನನ್ನ ಹತ್ರ ಕರ್ಕೊಂಡ್ ಬಾ. ಸುನಾಮಿ ಮತ್ತೆ ಅವನ ತಂಡ ವೀರ್ನ ಹುಡುಕೋಕೆ ಶುರು ಮಾಡ್ತಾರೆ. ವೀರ್ ಮತ್ತೆ ಸುಜುಕಾ ಕೂಡ ಸಾಧುವನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ. ಅವರಿಬ್ರು ನೋಡ್ತಾರೆ ಅಲ್ಲೊಂದು ಪುಟ್ಟ ಜೈಲ್ ಇರುತ್ತೆ, ಅಲ್ಲಿ ಯಾರೋ ಇರ್ತಾರೆ. ವೀರ್ ಒಳಗಡೆ ಹೋಗ್ತಾನೆ, ಸುಜುಕಾ ಆಚೆನೇ ನಿಂತು ಕಾಯ್ತಿರ್ತಾಳೆ. ವೀರ್, ಒಳಗಡೆ ಯಾರಾಡಿದಾರಾ? ವೀರ್ ಏನೋ ಉತ್ತರ ಹೇಳ್ಬೇಕು ಅಂತಿರ್ತಾನೆ, ಅಷ್ಟರಲ್ಲೇ ಸುಜುಕಾ ಮೇಲೆ ಯಾರೋ ಕತ್ತಿಯಿಂದ ಪ್ರಹಾರ ನಡೆಸ್ತಾರೆ. ಆ ಸಾಧು ವೇಷ ಕಳಚ ಹೋಗುತ್ತೆ, ಅವಳ ಉದ್ದ ಕೂದಲು ಕಾಣಿಸ್ಬಿಡುತ್ತೆ. ವೀರ್ ಕೂಡ ಹಿಂದೆ ತಿರುಗಿ ನೋಡ್ತಾನೆ. ಇದನ್ನ ನೋಡಿ 3 ಜನ ದಂಗಾಗ್ತಾರೆ. ಕಥೆ ಇನ್ನೂ ಮುಂದುವರಿಯತ್ತೆ. ಗೆಳೆಯರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡ್ಸ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಪಾಪಾ ಟಿವಿನ. ಆಮೇಲೆ ಇದ್ರ ಜೊತೆ ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ.